ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಚಿಕನ್ ಗೀ ರೋಸ್ಟ್ ಮಾಡಲಿಕ್ಕೆ ಹೋಗಿದ್ದೆ, ಆದರೆ ಬೈ ಮಿಸ್ಟೇಕ್ ನಾನು ಚಿಕನ್ ಬದಲು ಮಟನ್ ಹೊರಗಿಟ್ಟಿದ್ದೆ. ನಾನು ನೋಡಲೇ ಇಲ್ಲ ಅದನ್ನು. 12 o'clock ಆಗುವಾಗ ನಾನು ನೋಡಿದೆ. ಆಗ ನನಗೆ ಮತ್ತೆ ಎಂತ ಸಹ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಚಿಕನ್ ಬದಲು ಮಟನ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ರೆಸಿಪಿ ಅದೇ ಮಟನ್ ಗೀ ರೋಸ್ಟ್, ಬೇರೆ ಟೈಪ್, ಅಂದರೆ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರಲ್ಲ ಹಾಗೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋನ ಎಂದ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಟನ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನೋಡುವ. ತುಂಬ ಟೇಸ್ಟಿಯಾಗಿರ್ತದೆ ಇದು. ನೀರು ದೋಸೆ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ತುಂಬ ಒಳ್ಳೆಯದಾಗ್ತದೆ. ಸಿಂಪಲ್ ಉಂಟು ರೆಸಿಪಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾವು ಮೊದಲಿಗೆ ಮಟನ್ ಅನ್ನು ಬೇಯಿಸುವ. ಬೇಯಿಸಲಿಕ್ಕೆ ಮಟನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 teaspoon ಅಥವಾ 1 teaspoon ಹಳದಿ ಪೌಡರ್ ಮತ್ತು ಸ್ವಲ್ಪ ಪುದೀನ ಹಾಕಿ ನೀರು ಹಾಕಿ ಬೇಯಿಸಿದ್ದೀವಿ ಇದನ್ನು. ನಂತರ ಒಂದು ಬಾಣಲೆಗೆ ಕೊಕೊನಟ್ ಆಯಿಲ್ ಹಾಕಿ ಇದಕ್ಕೆ ಒಂದು 1/3 ರೆಡ್ ಚಿಲ್ಲಿಸನ್ನು ಹಾಕಿ ಫ್ರೈ ಮಾಡಿ ಇದನ್ನು ತೆಗೆದಿಡೀರಿ. ಈಗ ಅದೇ ಬಾಣಲೆಗೆ 1 teaspoon ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ ಇದನ್ನು ಇಡಿ. ಈಗ ಒಂದು ಬಾಣಲೆಗೆ ಒಂದು 3 ಅಥವಾ 4 teaspoon ಘೀ ಹಾಕಿ ಅದಕ್ಕೆ 1 teaspoonನಷ್ಟು ಬೇಬಿ ಕ್ಯಾಶು, ನಿಮಗೆ ದೊಡ್ಡ ಕ್ಯಾಶ್ ಇದ್ದರೆ ಅದು ಕೂಡ ಹಾಕ್ಬೋದು, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ನಂತರ ಈ ಮಸಾಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಒಂದು 5 to 10 minutes ಅಟ್ಲೀಸ್ಟ್ ಫ್ರೈ ಮಾಡಬೇಕು. ಒಳ್ಳೆ ಫ್ರೈ ಆದ ನಂತರ ಇದಕ್ಕೆ 1 teaspoon ಟೊಮೆಟೊ ಸಾಸ್ ಮತ್ತು 1 teaspoon ಗ್ರೀನ್ ಚಿಲ್ಲಿ ಸಾಸನ್ನು ಹಾಕಬೇಕು, ಮತ್ತು 1 teaspoon ಶುಗರನ್ನು ಹಾಕಿ ಮಿಕ್ಸ್ ಮಾಡಿ. ಉಪ್ಪು ಈಗ ಹಾಕಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಮಟನ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಸೊ ಅದು ಲಾಸ್ಟ್ಗೆ ನೀವು ಚೆಕ್ ಮಾಡ್ಬೋದು, ಉಪ್ಪು ಬೇಕಾದರೆ ಮತ್ತೆ ಸ್ವಲ್ಪ ಹಾಕೊಳ್ಳಿ. ಸಾಸ್ ಕೂಡ ಅಷ್ಟೇ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, 1 teaspoon ಸಾಕು. ಈಗ ಇದಕ್ಕೆ ಬೇಯಿಸಿದ ಮಟನ್ ಅನ್ನು ಹಾಕಿ ಚೆನ್ನಾಗಿ ಕುಕ್ ಮಾಡಿ. ಒಂದು 15 minutes ಅಷ್ಟು ಕುಕ್ ಮಾಡಿ, ಅದು ಎಲ್ಲ ಡ್ರೈ ಆಗಬೇಕು ಅಷ್ಟುವರೆಗೆ ಕುಕ್ ಮಾಡಿ. ಆಯ್ತು, ಅಷ್ಟೇ ಮಾಡಲಿಕ್ಕೆ. ನಮ್ಮ ಮಟನ್ ಗೀ ರೋಸ್ಟ್ ರೆಡಿ ಆಗ್ತದೆ. ಆಗ ಇದು ನೀವು ದೋಸೆ ಜೊತೆ ಎಲ್ಲ ತಿನ್ಬೋದು, ಒಳ್ಳೆ ಟೇಸ್ಟ್ ಬರ್ತದೆ. ಇದೊಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ, ಒಳ್ಳೇದಾಗ್ತದೆ. ತುಂಬ ಅಂದರೆ ತುಂಬ ಒಳ್ಳೇದಾಗ್ತದೆ. ಈ ನೀರು ದೋಸೆ ಮತ್ತು ಚಪಾತಿ ಜೊತೆ, ಅನ್ನ ಜೊತೆ ತುಂಬ ಒಳ್ಳೇದಾಗ್ತದೆ ತಿನ್ನಕ್ಕೆ. ಟ್ರೈ ಮಾಡಿ ನೋಡಿ. ಚಿಕನಲ್ಲಿ ಕೂಡ ಮಾಡ್ಬೋದು ಇದು. ಸೊ ಯಾವುದು ಸಹ ಆಗ್ತದೆ, ಚಿಕನ್ ಅವ್ರ ಮಟನ್ ಯಾವುದರಲ್ಲಿ ಕೂಡ ಮಾಡ್ಬೋದು. ಇವನ್ನ ಪ್ರಾನಲ್ಲಿ ಕೂಡ ಮಾಡ್ಬೋದು, ಟ್ರೈ ಮಾಡಿ ನೋಡಿ. ಯಾ ಕ್ರ್ಯಾಬಲ್ಲಿ ಕೂಡ ಮಾಡ್ಬೋದು, ಅಂದರೆ ಚಿಕನ್, ಮಟನ್, ಪ್ರಾನ್ ಮತ್ತು ಕ್ರ್ಯಾಬ್ ಯಾವುದರಲ್ಲಿ ಕೂಡ ಈ ಮೆಥಡ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಒಮ್ಮೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.